ಓಂ ಶಾಂತಿ. ಮುರುಳಿ ದಿನಾಂಕ 25/10/2022. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ನೀವು ಕರ್ಮಯೋಗಿಗಳಾಗಿದ್ದೀರಾ. ನೀವು ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರಬೇಕು. ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ನೀವು ಕರ್ಮವನ್ನು ಮಾಡಿದರೆ ನಿಮ್ಮ ಕರ್ಮ ವಿಕರ್ಮ ಆಗಲು ಸಾಧ್ಯ ಇಲ್ಲ. ಇಂದಿನ ಪ್ರಶ್ನೆಯಾಗಿದೆ, ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗ ಜೋಡಣೆ ಆಗದೇ ಇರಲು ಮುಖ್ಯವಾದ ಒಂದು ಕಾರಣ ಯಾವುದಾಗಿದೆ? ಉತ್ತರ, ಲೋಭ. ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಲು ಬಿಡುವುದಿಲ್ಲ. ಯಾವುದಾದರೂ ವಿನಾಶಿ ವಸ್ತುವಿನ ಬಗ್ಗೆ ಲೋಭ ಇದ್ದರೆ, ವೆರೈಟಿ ಊಟವನ್ನು ಮಾಡುವಂತಹ ಆಸಕ್ತಿ ಇದ್ದರೆ, ಅಥವಾ ವೆರೈಟಿ ಡ್ರೆಸ್ ಅನ್ನು ಧರಿಸಿಕೊಳ್ಳುವಂತಹ ಆಸಕ್ತಿ ಇದ್ದರೆ, ಅವರ ಬುದ್ಧಿಯೋಗ ಪರಮಾತ್ಮ ತಂದೆಯ ಜೊತೆ ಜೋಡಣೆ ಆಗಲು ಸಾಧ್ಯ ಇಲ್ಲ. ಆದ್ದರಿಂದ ಪರಮಾತ್ಮ ತಂದೆ ಮಕ್ಕಳಿಗೆ ವಿಧಿಯನ್ನು ತಿಳಿಸಿಕೊಡುತ್ತಾರೆ. ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುವಂತಹ ಲೋಭವನ್ನು ಇಟ್ಟುಕೊಳ್ಳಿ. ಇನ್ನು ಯಾವುದೇ ವಸ್ತುವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಲೋಭವನ್ನು ಇಟ್ಟುಕೊಳ್ಳಬೇಡಿ. ಯಾವುದಾದರೂ ವಸ್ತುವಿನ ಬಗ್ಗೆ ಅಧಿಕ ಪ್ರೀತಿ ಇದ್ದರೆ ಅಂತಿಮ ಸಮಯದಲ್ಲಿ ಅದೇ ವಸ್ತು ನಿಮಗೆ ನೆನಪಿಗೆ ಬರುತ್ತದೆ ಮತ್ತು ಆಗ ನೀವು ಪದಭ್ರಷ್ಟರಾಗಿ ಬಿಡುತ್ತೀರಾ. ಇಂದಿನ ಗೀತೆಯಾಗಿದೆ, ಎದ್ದೇಳಿ ಪ್ರೇಮಿಕೆಯರೆ ಎದ್ದೇಳಿ, ನವಯುಗ ಬರುತ್ತಾ ಇದೆ. ಓಂ ಶಾಂತಿ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಹಾಗೆ ನೋಡಿದರೆ ಇಡೀ ಜಗತ್ತಿನಲ್ಲಿರುವ ಎಲ್ಲ ಆತ್ಮರಿಗೂ ಗೊತ್ತಿದೆ, ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ. ಆತ್ಮರಾದ ನಾವೆಲ್ಲರೂ ಪರಸ್ಪರ ಸೋದರರಾಗಿದ್ದೇವೆ. ಆದರೆ ಆತ್ಮರಾದ ನಾವು ಒಬ್ಬ ತಂದೆಗೆ ಮಕ್ಕಳಾಗಿದ್ದೇವೆ ಅನ್ನುವ ಮಾತಿನ ಅರ್ಥ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ, ನಾವೆಲ್ಲರೂ ಪರಮಾತ್ಮನ ರಚನೆ ಆಗಿದ್ದೇವೆ. ಪ್ರಾಣಿಗಳು ನಾವೆಲ್ಲರೂ ಪರಸ್ಪರ ಸಹೋದರರಾಗಿದ್ದೇವೆ ಎಂದು ಹೇಳುವುದಿಲ್ಲ. ಪ್ರಾಣಿಗಳು ಎಂದು ನಾವು ಪರಸ್ಪರ ಸಹೋದರರಾಗಿದ್ದೇವೆ ಎಂದು ಹೇಳಲು ಸಾಧ್ಯ ಇಲ್ಲ. ಮನುಷ್ಯರಿಗೆ ಗೊತ್ತಿದೆ ಮತ್ತು ಮನುಷ್ಯರೇ ಹೇಳುತ್ತಾರೆ ನಾವೆಲ್ಲರೂ ಪರಸ್ಪರ ಸಹೋದರರಾಗಿದ್ದೇವೆ ಎಂದು. ರಚಯಿತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆಗೆ ಪರಂಪಿತ ಪರಮಾತ್ಮ ಎಂದು ಕರೆಯಲಾಗುತ್ತದೆ. ಎಂದೂ ಕೂಡ ಸಹೋದರಿಗೆ ಸಹೋದರ ಎಂದು ಕರೆಯಲು ಸಾಧ್ಯ ಇಲ್ಲ. ಯಾವಾಗ ನಾವೆಲ್ಲರೂ ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳುತ್ತೇವೋ ಆಗ ನಾವು ಹೇಳುತ್ತೇವೆ ನಾವೆಲ್ಲರೂ ಪರಸ್ಪರ ಸಹೋದರ ಸಹೋದರರಾಗಿದ್ದೇವೆ ಎಂದು. ಆತ್ಮವನ್ನು ಬಿಟ್ಟು ಬೇರೆ ಏನೂ ಇಲ್ಲಿ ಇಲ್ಲ, ನಾನು ಆತ್ಮ ಎಂದು ಮೊದಲು ನಾನು ತಿಳಿದುಕೊಳ್ಳಬೇಕು. ಒಬ್ಬ ತಂದೆಗೆ ಇಷ್ಟೆಲ್ಲಾ ಜನ ಶಾರೀರಿಕ ಮಕ್ಕಳು ಇರಲು ಸಾಧ್ಯ ಇಲ್ಲ. ಈಗ ನಾವೆಲ್ಲರೂ ಪರಸ್ಪರ ಸಹೋದರ ಸಹೋದರರಾಗಿದ್ದೇವೆ ಅನ್ನುವ ಮಾತು ನಿಮಗೆ ಚೆನ್ನಾಗಿ ನೆನಪಿನಲ್ಲಿ ಇರಬೇಕು. ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಭಗವಾನ್ ವಾಚಾಗಿದೆ, ಹೇ ಮಕ್ಕಳೇ ಎಂದು ಪರಮಾತ್ಮ ತಂದೆ ಕರೆಯುತ್ತಾರೆ. ಪರಮಾತ್ಮ ತಂದೆ ಅನೇಕ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಕೇವಲ ಒಬ್ಬ ಅರ್ಜುನನಿಗೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ನೀವು ಹೇಳಲು ಸಾಧ್ಯ ಇಲ್ಲ. ಇಲ್ಲಿ ಪರಮಾತ್ಮ ತಂದೆ ಒಬ್ಬರ ಹೆಸರನ್ನು ಹೇಳುವುದಿಲ್ಲ, ಪರಮಾತ್ಮ ತಂದೆ ಎಲ್ಲರಿಗೂ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಶಾಲೆಯಲ್ಲಿ ಮಾಸ್ಟರ್ ಕೂಡ ಹೇ ಮಕ್ಕಳೇ ಚೆನ್ನಾಗಿ ಶಿಕ್ಷಣವನ್ನು ಕಲಿಯಿರಿ ಎಂದು ಹೇಳುತ್ತಾರೆ ತಾನೆ. ಹಾಗೆ ನೋಡಿದರೆ ಶಾಲೆಯಲ್ಲಿ ಟೀಚರ್ಗೆ ಎಲ್ಲರೂ ವಿದ್ಯಾರ್ಥಿಗಳಾಗಿರುತ್ತಾರೆ, ಆದರೆ ಟೀಚರ್ ದೊಡ್ಡವರಾಗಿರುತ್ತಾರೆ, ಟೀಚರ್ ವೃದ್ಧರಾಗಿರುತ್ತಾರೆ. ಆದ್ದರಿಂದ ಟೀಚರ್ ವಿದ್ಯಾರ್ಥಿಗಳಿಗೆ ಮಕ್ಕಳೇ ಮಕ್ಕಳೇ ಎಂದು ಕರೆಯುತ್ತಾರೆ. ಆದರೆ ಲೌಕಿಕ ಜಗತ್ತಿನ ಶಾಲೆಯಲ್ಲಿರುವಂತಹ ವಿದ್ಯಾರ್ಥಿಗಳು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಂಡಿಲ್ಲ. ಲೌಕಿಕ ಜಗತ್ತಿನ ಶಾಲೆಯಲ್ಲಿ ಶಾರೀರಿಕ ಸಂಬಂಧ ಇರುತ್ತದೆ. ಹಾಗೆ ನೋಡಿದರೆ ಗಾಂಧೀಜಿಯವರಿಗೆ ಬಾಪು ಅನ್ನುವ ಪದವಿಯನ್ನು ಕೊಟ್ಟಿದ್ದಾರೆ, ಗಾಂಧೀಜಿಗೆ ತಂದೆ ಅನ್ನುವ ಪದವಿಯನ್ನು ಕೊಟ್ಟಿದ್ದಾರೆ. ಮುನ್ಸಿಪಾಲ್ಟಿ ಮೇಯರ್ಗೂ ಕೂಡ ತಂದೆ ಎಂದು ಕರೆಯುತ್ತಾರೆ. ಹಾಗೆ ನೋಡಿದರೆ ಜಗತ್ತಿನಲ್ಲಿ ಅನೇಕರಿಗೆ ಅಪ್ಪ ತಂದೆ ಎಂದು ಕರೆಯುತ್ತಾರೆ. ಈಗ ನಿಮಗೆ ಗೊತ್ತಿದೆ, ಆತ್ಮರಾದ ನಾವೆಲ್ಲರೂ ಪರಸ್ಪರ ಸಹೋದರ ಸಹೋದರರಾಗಿದ್ದೇವೆ. ನಾವೆಲ್ಲರೂ ಸಹೋದರರಾಗಿದ್ದೇವೆ ಅಂದ ಮೇಲೆ ನಮ್ಮೆಲ್ಲರಿಗೂ ಅವಶ್ಯವಾಗಿ ತಂದೆ ಇರಲೇಬೇಕು. ಎಲ್ಲ ಆತ್ಮರಿಗೂ ಗೊತ್ತಿದೆ, ಪರಮಾತ್ಮ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆಗೆ ಗಾಡ್ ಫಾದರ್ ಎಂದು ಕರೆಯುತ್ತೇವೆ. ಆತ್ಮರಾದ ನಾವು ಪರಮಾತ್ಮ ತಂದೆಗೆ ನಮ್ಮ ಗಾಡ್ ಫಾದರ್ ಎಂದು ಕರೆಯುತ್ತೇವೆ. ಪರಮಾತ್ಮ ತಂದೆ ನನ್ನ ತಂದೆಯಾಗಿದ್ದಾರೆ ಎಂದು ಆತ್ಮ ಹೇಳುತ್ತದೆ. ಲೌಕಿಕ ತಂದೆಗೆ ಪರಮಾತ್ಮ ಎಂದು ಕರೆಯಲು ಸಾಧ್ಯ ಇಲ್ಲ. ಈಗ ನಿಮಗೆ ಗೊತ್ತಿದೆ, ನಾನು ಆತ್ಮ ಆಗಿದ್ದೇನೆ. ಪರಮಾತ್ಮ ತಂದೆ ನನಗೆ ಶಿಕ್ಷಣವನ್ನು ಕಲಿಸಲು ಬಂದಿದ್ದಾರೆ, ಅಂದರೆ ಪರಮಾತ್ಮ ತಂದೆ ಪತಿತರನ್ನು ಪಾವನ ಮಾಡಲು ಬಂದಿದ್ದಾರೆ.
ಪರಮಾತ್ಮ ತಂದೆ ನಮ್ಮನ್ನು ಪತಿತರಿಂದ ಪಾವನ ಮಾಡಿ ಪುನಃ ಪಾವನ ಜಗತ್ತಿಗೆ ನಮ್ಮನ್ನು ಮಾಲೀಕರನ್ನಾಗಿ ಮಾಡುತ್ತಾರೆ ಅನ್ನುವ ಮಾತು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮನ್ನು ಪಾವನ ಮಾಡುತ್ತಿದ್ದಾರೆ ಎಂದು. ಪರಮಾತ್ಮ ತಂದೆ ನಮ್ಮನ್ನು ಪಾವನ ಮಾಡುತ್ತಿದ್ದಾರೆ ಎಂದು ಮಕ್ಕಳು ಅರ್ಥ ಮಾಡಿಕೊಂಡಿದ್ದರೂ ಕೂಡ ಪುನಃ ಕರ್ಮವನ್ನು ಮಾಡುತ್ತಾ ಪರಮಾತ್ಮ ತಂದೆಯನ್ನು ಮರೆತು ಬಿಡುತ್ತಾರೆ. ಪರಮಾತ್ಮ ತಂದೆಯ ನೆನಪಿನಲ್ಲೇ ಸ್ಥಿತಾಗಿ ನೀವು ಕರ್ಮವನ್ನು ಮಾಡಿದರೆ ನಿಮ್ಮ ಕರ್ಮ ವಿಕರ್ಮ ಆಗಲು ಸಾಧ್ಯ ಇಲ್ಲ. ನೀವೀಗ ಕರ್ಮಯೋಗಿಗಳಾಗಿದ್ದೀರಾ. ಸನ್ಯಾಸಿಗಳು ಕರ್ಮ ಸನ್ಯಾಸವನ್ನು ಮಾಡುತ್ತಾರೆ. ಸನ್ಯಾಸಿಗಳು ಕೇವಲ ಬ್ರಹ್ಮತತ್ವದ ಜೊತೆ ಯೋಗವನ್ನು ಜೋಡಣೆ ಮಾಡುತ್ತಾರೆ. ಆದರೆ ಅವರು ಇಡೀ ದಿನ ಬ್ರಹ್ಮ ಮಹಾತತ್ವದ ಜೊತೆ ಯೋಗವನ್ನು ಜೋಡಣೆ ಮಾಡಲು ಸಾಧ್ಯ ಇಲ್ಲ. ಬ್ರಹ್ಮಾಂಡಕ್ಕೆ ಹೋಗುವುದಕ್ಕೋಸ್ಕರ ಬ್ರಹ್ಮಾಂಡದ ಜೊತೆ ಅವರು ಯೋಗವನ್ನು ಜೋಡಣೆ ಮಾಡುತ್ತಾರೆ. ಸನ್ಯಾಸಿಗಳು ತಿಳಿದುಕೊಂಡಿದ್ದಾರೆ, ಬ್ರಹ್ಮಾಂಡವನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನಾವು ಹೋಗಿ ಬ್ರಹ್ಮಾಂಡದಲ್ಲಿ ಲೀನ ಆಗುತ್ತೇವೆ ಎಂದು. ಆದರೆ ಅವರು ಇಡೀ ದಿನ ಬ್ರಹ್ಮಾಂಡವನ್ನು ನೆನಪು ಮಾಡಲು ಸಾಧ್ಯ ಇಲ್ಲ. ಮತ್ತು ಬ್ರಹ್ಮಾಂಡವನ್ನು ನೆನಪು ಮಾಡುವುದರಿಂದ ಸನ್ಯಾಸಿಗಳ ವಿಕರ್ಮ ವಿನಾಶ ಆಗಲು ಸಾಧ್ಯ ಇಲ್ಲ. ಸನ್ಯಾಸಿಗಳು ಇಡೀ ದಿನ ಬ್ರಹ್ಮಾಂಡವನ್ನು ನೆನಪು ಮಾಡಲು ಸಾಧ್ಯ ಇಲ್ಲ. ಬ್ರಹ್ಮಾಂಡದ ನೆನಪಿನಿಂದ ವಿಕರ್ಮ ವಿನಾಶ ಆಗುವುದಿಲ್ಲ. ಗಾಯನ ಕೂಡ ಇದೆ ಪತಿತ ಪಾವನ ಎಂದು. ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಬ್ರಹ್ಮಾಂಡಕ್ಕೆ ಪತಿತ ಪಾವನ ಎಂದು ಕರೆಯಲು ಸಾಧ್ಯ ಇಲ್ಲ. ಪತಿತ ಪಾವನ ಎಂದು ತತ್ವಕ್ಕೆ ಕರೆಯಲು ಸಾಧ್ಯ ಇಲ್ಲ. ಬ್ರಹ್ಮಾಂಡಕ್ಕೆ ಅಥವಾ ಪಂಚತತ್ವಕ್ಕೆ ಪತಿತ ಪಾವನ ಎಂದು ಕರೆಯಲು ಸಾಧ್ಯ ಇಲ್ಲ. ಎಲ್ಲರೂ ಪರಮಾತ್ಮ ತಂದೆಗೆ ಪತಿತ ಪಾವನ ಎಂದು ಕರೆಯುತ್ತಾರೆ. ಬ್ರಹ್ಮಾಂಡಕ್ಕೆ ನಾವು ತಂದೆ ಎಂದು ಕರೆಯಲು ಸಾಧ್ಯ ಇಲ್ಲ. ಮತ್ತು ಬ್ರಹ್ಮಾಂಡವನ್ನು ಕುರಿತು ನಾವು ತಪಸ್ಸನ್ನು ಕೂಡ ಮಾಡುವುದಿಲ್ಲ. ಎಲ್ಲರೂ ಪರಮಾತ್ಮ ಶಿವತಂದೆಯನ್ನು ಕುರಿತು ತಪಸ್ಸನ್ನು ಮಾಡುತ್ತಾರೆ. ಎಲ್ಲರೂ ಪರಮಾತ್ಮ ಶಿವತಂದೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ತಪಸ್ಸನ್ನು ಮಾಡುತ್ತಾರೆ. ಬ್ರಹ್ಮಾಂಡವನ್ನು ಪಡೆದುಕೊಳ್ಳಲು ಯಾರೂ ತಪಸ್ಸನ್ನು ಮಾಡುವುದಿಲ್ಲ. ಶಿವನ ಮಂದಿರ ಕೂಡ ಇದೆ. ಬ್ರಹ್ಮಾಂಡದ ಮಂದಿರವನ್ನು ಯಾರೂ ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ. ತತ್ವದ ಮಂದಿರವನ್ನು ಯಾರಾದರೂ ನಿರ್ಮಾಣ ಮಾಡಲು ಸಾಧ್ಯ ಇದೇನು? ಬ್ರಹ್ಮಾಂಡದಲ್ಲಿ ಆತ್ಮರಾದ ನೀವು ಅಂಡಾಕಾರದಲ್ಲಿ ಇರುತ್ತೀರಾ. ಆದ್ದರಿಂದ ಶಾಸ್ತ್ರದಲ್ಲಿ ಬ್ರಹ್ಮಾಂಡಕ್ಕೆ ಬ್ರಹ್ಮಾಂಡ ಎಂದು ಹೆಸರನ್ನು ಇಟ್ಟಿದ್ದಾರೆ. ಇದು ಹೆಸರಲ್ಲ, ಬ್ರಹ್ಮಾಂಡ ಮನೆಯಾಗಿದೆ. ಆಕಾಶ ತತ್ವಕ್ಕಿಂತ ಮೇಲಿರುವಂತಹ ಬ್ರಹ್ಮಾಂಡದಲ್ಲಿ ಆತ್ಮರಾದ ನೀವು ನಿವಾಸವನ್ನು ಮಾಡುತ್ತೀರಾ. ಹೇಗೆ ಈ ಆಕಾಶ ತತ್ವದಲ್ಲಿ ಸಾಕಾರಿ ಮನುಷ್ಯರು ನಿವಾಸವನ್ನು ಮಾಡುತ್ತಾರೋ ಅದೇ ರೀತಿ ಬ್ರಹ್ಮಾಂಡದಲ್ಲಿ ಆತ್ಮರು ನಿವಾಸವನ್ನು ಮಾಡುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀಡಿ ನಮ್ಮನ್ನು ತ್ರಿಕಾಲದರ್ಶಿಗಳನ್ನಾಗಿ ಮಾಡಿದ್ದಾರೆ. ಈಗ ನಾಟಕದ ಸಂಪೂರ್ಣ ರಹಸ್ಯವನ್ನು ನಾವು ಅರ್ಥ ಮಾಡಿಕೊಂಡು ಸಂಪೂರ್ಣ ವೃಕ್ಷದ ಜ್ಞಾನವನ್ನು ಅರ್ಥ ಮಾಡಿಕೊಂಡು ನಾವೀಗ ಮಾಸ್ಟರ್ ಬೀಜರೂಪ ಆಗುತ್ತೇವೆ. ಪರಂಪಿತಾ ಪರಮಾತ್ಮ ತಂದೆಯಲ್ಲಿ ಸಂಪೂರ್ಣ ಜ್ಞಾನ ಇದೆ. ನಾವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಪರಮಾತ್ಮ ತಂದೆ ಕುಳಿತು ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಈ ಕಲ್ಪವೃಕ್ಷದ ಉತ್ಪತ್ತಿ ಪಾಲನೆ ಮತ್ತು ಸಂಹಾರ ಹೇಗೆ ನಡೆಯುತ್ತದೆ ಅನ್ನುವುದರ ಬಗ್ಗೆ ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಾರೆ. ಉತ್ಪತ್ತಿ ಎಂದು ಹೇಳಿದ ತಕ್ಷಣ ಹೊಸ ಜಗತ್ತನ್ನು ಪರಮಾತ್ಮ ತಂದೆ ಉತ್ಪನ್ನ ಮಾಡುತ್ತಾರೆ ಎಂದು ಎಲ್ಲರೂ ಹೇಳುತ್ತಾರೆ. ಅಂದರೆ ಹೊಸ ಜಗತ್ತನ್ನು ಪರಮಾತ್ಮ ತಂದೆ ನಿರ್ಮಾಣ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಸ್ಥಾಪನೆ ಅನ್ನುವ ಅಕ್ಷರ ಸರಿಯಾದ ಅಕ್ಷರ, ಉತ್ಪನ್ನ ಅನ್ನುವ ಅಕ್ಷರ ಸರಿಯಾದ ಅಕ್ಷರ ಅಲ್ಲ. ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ಪತಿತರನ್ನು ಪಾವನರನ್ನಾಗಿ ಮಾಡುತ್ತಾರೆ. ಪತಿತ ಪಾವನ ಅನ್ನುವ ಅಕ್ಷರ ಅವಶ್ಯವಾಗಿ ಬೇಕೇ ಬೇಕು. ಸತ್ಯಯುಗದಲ್ಲಿ ಎಲ್ಲರೂ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿರುತ್ತಾರೆ. ಕಲಿಯುಗದಲ್ಲಿ ಎಲ್ಲರೂ ದುರ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ. ಏಕೆ? ನಾವೆಲ್ಲರೂ ಹೇಗೆ ದುರ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೇವೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಗಾಯನ ಕೂಡ ಇದೆ ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಎಂದು. ಈಗ ಆತ್ಮಕ್ಕೆ ಗೊತ್ತಿದೆ ಇದು ಒಂದು ಆಟ ಆಗಿದೆ. ಪರಮಾತ್ಮ ತಂದೆಗೆ ಸದಾಶಿವ ಎಂದು ನಾವೆಲ್ಲರೂ ಮಹಿಮೆಯನ್ನು ಮಾಡುತ್ತೇವೆ. ಸದಾಶಿವ ಎಂದು ಪರಮಾತ್ಮ ತಂದೆಯ ಮಹಿಮೆಯ ಗೀತೆಯನ್ನು ಹಾಡುತ್ತೇವೆ. ಸುಖವನ್ನು ನೀಡುವಂಥವರು ಒಬ್ಬ ಪರಮಾತ್ಮ ಶಿವ ತಂದೆಯಾಗಿದ್ದಾರೆ. ದುಃಖಹರ್ತ ಸುಖಕರ್ತ ಎಂದು ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡಲಾಗುತ್ತದೆ. ಭಾರತದಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ಈಗ ಲಕ್ಷ್ಮೀ ನಾರಾಯಣರ ರಾಜ್ಯ ಇಲ್ಲ. ಲಕ್ಷ್ಮೀ ನಾರಾಯಣರಿಗೆ ಭಗವಾನ್ ಭಗವತಿ ಎಂದು ಕರೆಯುತ್ತೇವೆ. ಲಕ್ಷ್ಮೀ ನಾರಾಯಣರ ರಾಜ್ಯಧಾನಿಯನ್ನು ಯಾರು ಸ್ಥಾಪನೆ ಮಾಡಿದರು? ನಿರಾಕಾರ ಭಗವಂತ ಲಕ್ಷ್ಮೀ ನಾರಾಯಣರ ರಾಜ್ಯವನ್ನು ಸ್ಥಾಪನೆ ಮಾಡಿದರು.
ನಿರಾಕಾರ ಪರಮಾತ್ಮ ತಂದೆಯ ಮೂಲಕ ಎಲ್ಲಾ ಆತ್ಮರು ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಆತ್ಮವೇ 84 ಜನ್ಮವನ್ನು ಪಡೆದುಕೊಳ್ಳುತ್ತಾ ಕೆಳಗಡೆ ಬೀಳುತ್ತಾ ಬಂದಿದೆ. ಆತ್ಮ ಕೆಳಗಡೆ ಬೀಳುತ್ತಾ ದುರ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದೆ. ನೀವೀಗ ಈ ಎಲ್ಲಾ ಜ್ಞಾನದ ಮಾತನ್ನು ಎಲ್ಲರಿಗೂ ತಿಳಿಸಬೇಕು. ಪರಮಾತ್ಮ ಸರ್ವವ್ಯಾಪಿಯಲ್ಲ, ಪರಮಾತ್ಮ ತಂದೆ ಸದ್ಗತಿದಾತ ಆಗಿದ್ದಾರೆ. ಆತ್ಮರಾದ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ. ಆತ್ಮರಾದ ನಾವೆಲ್ಲರೂ ಪರಸ್ಪರ ತಂದೆಯಾಗಲು ಸಾಧ್ಯ ಇಲ್ಲ. ಆತ್ಮರಾದ ನಾವು ತಂದೆಯಾಗಿದ್ದೇವೆ ಎಂದೂ ಹೇಳಲು ಸಾಧ್ಯ ಇಲ್ಲ. ತಂದೆ ಸೋದರನ ರೂಪವನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಎಂದೂ ಕರೆಯಲು ಸಾಧ್ಯ ಇಲ್ಲ. ಆದ್ದರಿಂದ ಮೊದಲು ಎಲ್ಲರಿಗೂ ಈ ಮಾತನ್ನು ತಿಳಿಸಬೇಕು, ಪರಂಪಿತ ಪರಮಾತ್ಮ ತಂದೆಗೂ ನಿಮಗೂ ಏನು ಸಂಬಂಧ ಎಂದು. ಲೌಕಿಕ ಸಂಬಂಧದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಆತ್ಮರ ತಂದೆಯಾದ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ. ನಿರಾಕಾರ ತಂದೆಯಾದ ಪರಮಾತ್ಮ ತಂದೆಗೆ ಸ್ವರ್ಗದ ರಚಯಿತ ತಂದೆ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಅವಶ್ಯವಾಗಿ ಹೊಸ ರಚನೆಯನ್ನು ರಚಿಸಿ ಹೊಸ ರಚನೆಗೆ ನಮ್ಮನ್ನು ಮಾಲೀಕರನ್ನಾಗಿ ಮಾಡಿರಬೇಕು ತಾನೆ. ಈಗ ನಾವು ಮಾಲೀಕರಲ್ಲ, ನಾವೆಲ್ಲರೂ ಸತ್ಯಯುಗದಲ್ಲಿ ಸುಖಿಗಳಾಗಿದ್ದೆವು. ನಮ್ಮನ್ನು ದುಃಖಿಯನ್ನಾಗಿ ಯಾರು ಮಾಡಿದರು ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಅರ್ಧಕಲ್ಪ ರಾವಣನ ರಾಜ್ಯ ಇರುತ್ತದೆ. ರಾವಣ ಭಾರತವನ್ನು ಇಷ್ಟೊಂದು ಕನಿಷ್ಠ ದೇಶವನ್ನಾಗಿ ಮಾಡಿದ್ದಾನೆ. ಈಗ ಭಾರತದ ಪರಿಸ್ಥಿತಿ ಏನಾಗಿದೆ ನೋಡಿ. ಭಾರತ ಪರಂಪಿತ ಪರಮಾತ್ಮ ತಂದೆಯ ಜನ್ಮಭೂಮಿಯಾಗಿದೆ. ಭಾರತದಲ್ಲೇ ಭಗವಂತ ತಂದೆ ಬರುತ್ತಾರೆ. ಭಾರತದಲ್ಲೇ ಭಗವಂತ ತಂದೆ ಬಂದು ಅವಶ್ಯವಾಗಿ ಸ್ವರ್ಗವನ್ನು ಸ್ಥಾಪನೆ ಮಾಡಿರಬೇಕು. ಆದ್ದರಿಂದ ಭಾರತದಲ್ಲೇ ಶಿವಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ. ನೀವೀಗ ಬರೆಯಬಹುದು, ನಾವು ಇಂಥವರ ಜನ್ಮದಿನವನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದು. ಆಗ ಮನುಷ್ಯರು ಆಶ್ಚರ್ಯ ಪಡುತ್ತಾರೆ, ಇವರು ಯಾವ ಮಾತನ್ನು ಹೇಳುತ್ತಿದ್ದಾರೆ ಎಂದು. ನೀವೀಗ ಬರೆಯಬಹುದು, ನಾವು ಪರಮಾತ್ಮ ಶಿವ ತಂದೆಯ ಜನ್ಮದಿನವನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದು. ಆಗ ಮನುಷ್ಯರು ಆಶ್ಚರ್ಯ ಪಡುತ್ತಾರೆ, ಇವರು ಯಾವ ಮಾತನ್ನು ಹೇಳುತ್ತಿದ್ದಾರೆ ಎಂದು. ನೀವು ಹೇಳಬೇಕು, ನಾವು ಪರಮಾತ್ಮನ ಜನ್ಮದಿನವನ್ನು ಆಚರಣೆ ಮಾಡುತ್ತಿದ್ದೇವೆ, ನೀವು ಸುಭಾಷ್ಯವನ್ನು ತಿಳಿಸಿ ಎಂದು. ನೀವೀಗ ಎಲ್ಲರಿಗೂ ಹೇಳಬೇಕು, ಪತಿತ ಪಾವನ ಸದ್ಗತಿದಾತ ಆದಂತಹ ಪರಂಪಿತ ಪರಮಾತ್ಮ ಶಿವನ ಜನ್ಮದಿನವನ್ನು ನಾವು ಆಚರಣೆ ಮಾಡುತ್ತಿದ್ದೇವೆ ಎಂದು. ಪರಮಾತ್ಮ ಶಿವ ತಂದೆಯ ಜನ್ಮದಿನವನ್ನು ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು. ಸರ್ವರ ಸದ್ಗತಿದಾತ ಆದಂತಹ ಪರಮಾತ್ಮ ತಂದೆಯ ಜಯಂತಿ ಅಂದರೆ ಇದೇನು ಕಡಿಮೆ ಮಾತಲ್ಲ. ಏರೋಪ್ಲೇನ್ನ ಮೂಲಕ ದೊಡ್ಡ ದೊಡ್ಡ ನಗರದಲ್ಲಿ ಪಾಂಪ್ಲೆಂಟ್ ಅನ್ನು ಹಾರಿಸಬೇಕು. ಆಗ ಪತ್ರಿಕೆಯಲ್ಲೂ ಕೂಡ ಈಶ್ವರನ ಸಂದೇಶ ಪ್ರಿಂಟ್ ಆಗುತ್ತದೆ. ಬಹಳ ಸುಂದರವಾದ ಕಾರ್ಡ್ ಅನ್ನು ನೀವು ಪ್ರಿಂಟ್ ಮಾಡಿಸಬೇಕು. ಅತಿ ಪ್ರೀತಿಯ ತಂದೆಯಾದ ಪರಮಾತ್ಮ ತಂದೆಯ ಬಹಳಷ್ಟು ಮಹಿಮೆಯನ್ನು ಆ ಕಾರ್ಡ್ನಲ್ಲಿ ಬರೆಯಬೇಕು. ಭಾರತವನ್ನು ಪುನಃ ಸ್ವರ್ಗವನ್ನಾಗಿ ಮಾಡಲು ಪರಮಾತ್ಮ ತಂದೆ ಬಂದಿದ್ದಾರೆ. ಪರಮಾತ್ಮ ತಂದೆ ಪುನಃ ಈಗ ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ನಮಗೆ ಅದೇ ಸತ್ಯಯುಗದ ಆಸ್ತಿಯನ್ನು ನೀಡುತ್ತಾರೆ. ಶಿವ ಜಯಂತಿಯ ಕಾರ್ಡನ್ನು ಬಹಳ ಸುಂದರವಾಗಿ ಪ್ರಿಂಟ್ ಮಾಡಿಸಬೇಕು. ಪ್ಲಾಸ್ಟಿಕ್ನ ಮೇಲೆ ನೀವು ಶಿವ ಜಯಂತಿಯ ಕಾರ್ಡನ್ನು ಪ್ರಿಂಟ್ ಮಾಡಿಸಬಹುದು. ಆದರೆ ಮಕ್ಕಳ ಬುದ್ಧಿ ಇನ್ನೂ ಸಣ್ಣ ಬುದ್ಧಿಯಾಗಿದೆ. ಕೋಟಿಯಲ್ಲಿ ಕೆಲವರು ಮಾತ್ರ ರಾಜಾರಾಣಿ ಆಗುತ್ತಾರೆ. ಉಳಿದವರು ಅವಶ್ಯವಾಗಿ ಹುಡುಗಾಟಿಕೆಯನ್ನು ಮಾಡುತ್ತಿದ್ದಾರೆ. ಯಾರು ಹುಡುಗಾಟಿಕೆಯನ್ನು ಮಾಡುತ್ತಾರೋ ಅವರು ಪ್ರಜೆಗಳಾಗುತ್ತಾರೆ. 108 ಮಣಿಗಳ ಮಾಲೆ ಇದೆ. ಇನ್ನು ಉಳಿದವರೆಲ್ಲ ಪ್ರಜೆ ಆಗುತ್ತಾರೆ. ಬಹಳಷ್ಟು ಜನ ಪ್ರಜೆ ಆಗುತ್ತಾರೆ. ನಾವು ಹುಡುಗಾಟಿಕೆಯನ್ನು ಮಾಡುತ್ತಿದ್ದೇವೆ ಎಂದು ತಿಳಿದುಕೊಳ್ಳಬೇಡಿ. ನೀವೀಗ ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು. ಪರಮಾತ್ಮ ತಂದೆ ಬಹಳಷ್ಟು ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಆದರೆ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದು ಮಕ್ಕಳಿಗೆ ಕಷ್ಟ ಎಂದು ಅನುಭವ ಆಗುತ್ತದೆ. ಎಲ್ಲೋ ಕೆಲವರು ಪರಮಾತ್ಮ ತಂದೆ ಹೇಳುತ್ತಿರುವ ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳುತ್ತಾರೆ. ಈಗ ನೀವು ಸ್ವಯಂನ್ನು ಪರಮಾತ್ಮ ತಂದೆಯ ಮಗು ಎಂದು ತಿಳಿದುಕೊಂಡಿದ್ದೀರಾ. ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಾಗ ನೀವು ಸ್ವಯಂನ್ನು ಪರಮಾತ್ಮ ತಂದೆಯ ಮಗು ಎಂದು ತಿಳಿದುಕೊಳ್ಳುತ್ತೀರಾ. ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ಮಾಯೆ ನಿಮ್ಮನ್ನು ಗೂಬೆಯನ್ನಾಗಿ ಮಾಡಿಬಿಡುತ್ತದೆ. ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಕೆಲವರು ಮಾತ್ರ ಪರಮಾತ್ಮ ತಂದೆಯ ಮೂಲಕ ರಾಜ್ಯವನ್ನು ಪಡೆದುಕೊಳ್ಳುತ್ತಾರೆ. ರಾಜ್ಯವನ್ನು ಪಡೆದುಕೊಳ್ಳುವಂತಹ ಆತ್ಮರು ಬಹಳ ಕಡಿಮೆ ಜನ ಇದ್ದಾರೆ. ಯಾರು ಚಂದ್ರವಂಶಿ ಆಗುತ್ತಾರೋ ಅವರೂ ಕೂಡ ನಾನು ಫೇಲ್ ಆಗಿದ್ದೇನೆ ಎಂದು ಹೇಳಿಕೊಳ್ಳುತ್ತಾರೆ. ಇನ್ನು ನಿಮ್ಮೆಲ್ಲರಿಗೂ ಈ ಶಿಕ್ಷಣದ ಬಗ್ಗೆ ಗೊತ್ತಿದೆ ಮತ್ತು ಸ್ವಯಂನ ಪದವಿಯ ಬಗ್ಗೆ ಕೂಡ ಈಗ ನಿಮಗೆ ಗೊತ್ತಿದೆ. ಜಗತ್ತಿನ ಜನ ರಾಮಚಂದ್ರನ ಪದವಿಯ ಬಗ್ಗೆ ತಿಳಿದುಕೊಂಡಿಲ್ಲ. ಜಗತ್ತಿನ ಜನರಿಗೆ ರಾಮಚಂದ್ರ ಯಾವ ಪದವಿಯನ್ನು ಪಡೆದುಕೊಂಡಿದ್ದಾರೆ ಅನ್ನುವುದು ಗೊತ್ತಿಲ್ಲ. ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ಪ್ರತಿಯೊಂದು ಮಾತನ್ನು ಬಹಳ ಚೆನ್ನಾಗಿ ತಿಳಿಸುತ್ತಿದ್ದಾರೆ.
ಈಗ ನಾವು ಶಿವಜಯಂತಿಯನ್ನು ಆಚರಣೆ ಮಾಡುತ್ತೇವೆ. ನಾವೀಗ ಶಿವಜಯಂತಿಯನ್ನು ಆಚರಣೆ ಮಾಡುವುದಕ್ಕೋಸ್ಕರ ಫಸ್ಟ್ ಕ್ಲಾಸ್ ಆದ ನಿಮಂತ್ರಣ ಪತ್ರಿಕೆಯನ್ನು ಪ್ರಿಂಟ್ ಮಾಡಿಸಬೇಕು. ಆ ಪತ್ರಿಕೆಯನ್ನು ನೋಡಿ ಮನುಷ್ಯರಿಗೆ ಆಶ್ಚರ್ಯ ಆಗಬೇಕು. ಇದಕ್ಕೆ ವಿಚಾರ ಸಾಗರ ಮಂಥನ ಎಂದು ಕರೆಯಲಾಗುತ್ತದೆ. ವಿಚಾರ ಸಾಗರ ಮಂಥನದ ಬಗ್ಗೆ ಗಾಯನ ಇದೆ. ಪರಮಾತ್ಮ ಶಿವತಂದೆ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುವುದಿಲ್ಲ. ಪರಮಾತ್ಮ ಶಿವತಂದೆ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುವ ಅವಶ್ಯಕತೆ ಇಲ್ಲ. ವಿಚಾರ ಸಾಗರ ಮಂಥನವನ್ನು ಮಾಡುವುದು ಮಕ್ಕಳ ಕೆಲಸ ಆಗಿದೆ. ಪರಮಾತ್ಮ ತಂದೆ ಮಕ್ಕಳಿಗೆ ಸಲಹೆಯನ್ನು ಕೊಡುತ್ತಾರೆ. ಕೆಲವರ ಬುದ್ಧಿ ಕಾರ್ಯವನ್ನು ಮಾಡುತ್ತದೆ, ಕೆಲವರ ಬುದ್ಧಿ ಕಾರ್ಯವನ್ನು ಮಾಡುವುದಿಲ್ಲ. ಯಾರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದಿಲ್ಲವೋ, ಯಾರು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುವುದಿಲ್ಲವೋ, ಅಂಥವರಿಗೆ ಪರಮಾತ್ಮ ತಂದೆ ಬುದ್ಧಿಹೀನರು ಎಂದು ಕರೆಯುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ಪರಂಪಿತ ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ನಮ್ಮನ್ನು ವಿಷ್ಣುಪುರಿಗೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ಶಂಕರನ ಮೂಲಕ ಅವಶ್ಯವಾಗಿ ವಿನಾಶ ಆಗುತ್ತದೆ. ತ್ರಿಮೂರ್ತಿಯ ಚಿತ್ರ ಮೇಲೆ ಇದೆ. ಈಗ ನೀವೆಲ್ಲರೂ ಮಾರ್ಗದರ್ಶಕರಾಗಿದ್ದೀರಾ. ಮಾರ್ಗದರ್ಶಕರಾದ ನೀವು ಆತ್ಮಿಕ ಯಾತ್ರೆಯನ್ನು ಮಾಡುವುದನ್ನು ಎಲ್ಲರಿಗೂ ಕಲಿಸುತ್ತೀರಾ. ನೀವೀಗ ಬರೆಯಬಹುದು, ಸತ್ಯಮೇವ ಜಯತೆ ಎಂದು. ಅವಶ್ಯವಾಗಿ ಸತ್ಯ ತಂದೆಯಾದ ಪರಮಾತ್ಮ ತಂದೆ ನಮಗೆ ವಿಜಯಿ ಆಗುವುದನ್ನು ಕಲಿಸುತ್ತಿದ್ದಾರೆ. ಸತ್ಯ ತಂದೆಯಾದ ಪರಮಾತ್ಮ ತಂದೆ ವಿಜಯವನ್ನು ಪಡೆದುಕೊಳ್ಳುವುದನ್ನು ನಮಗೆ ಕಲಿಸುತ್ತಿದ್ದಾರೆ. ಅಥವಾ ಸತ್ಯ ತಂದೆಯಾದ ಪರಮಾತ್ಮ ತಂದೆ ನಮಗೆ ವಿಜಯವನ್ನು ಪ್ರಾಪ್ತಿ ಮಾಡಿಸುತ್ತಿದ್ದಾರೆ. ಯಾರಾದರೂ ನಿಮಗೆ ಪ್ರಶ್ನೆಯನ್ನು ಕೇಳಿದರೆ ನೀವು ಅವರಿಗೆ ಸಂಪೂರ್ಣ ಜ್ಞಾನವನ್ನು ತಿಳಿಸಬೇಕು. ಬ್ರಹ್ಮ ತಂದೆಗೆ ಶಿವಜಯಂತಿಯನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನುವ ವಿಚಾರ ನಡೆಯುತ್ತಿದೆ. ಗೀತೆಯ ಭಗವಂತ ಶಿವ ಆಗಿದ್ದಾರೆ, ಗೀತೆಯ ಭಗವಂತ ಶ್ರೀಕೃಷ್ಣ ಅಲ್ಲ ಅನ್ನುವ ಮಾತನ್ನು ಬಹಳಷ್ಟು ಪ್ರಚಾರ ಮಾಡಬೇಕು. ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ. ನಾವೆಲ್ಲರೂ ಪರಮಾತ್ಮ ಶಿವನ ರಚನೆ ಆಗಿದ್ದೇವೆ. ಆಸ್ತಿ ಯಾರ ಮೂಲಕ ಸಿಗುತ್ತದೆ? ಶ್ರೀಕೃಷ್ಣ ಪರಮಾತ್ಮ ತಂದೆಯ ಮೊದಲನೇ ರಚನೆ ಆಗಿದ್ದಾರೆ. ಶ್ರೀಕೃಷ್ಣ ಸಾಗರದಲ್ಲಿ ಆಲದ ಎಲೆಯ ಮೇಲೆ ಬಂದರು ಎಂದು ತೋರಿಸುತ್ತಾರೆ. ಆದರೆ ಇದು ಗರ್ಭ ಮಹಲ್ನ ಮಾತಾಗಿದೆ. ಸ್ವರ್ಗದಲ್ಲಿ ಗರ್ಭ ಮಹಲ್ನಲ್ಲಿ ಶ್ರೀಕೃಷ್ಣ ಬಹಳಷ್ಟು ಖುಷಿಯಲ್ಲಿ ಇರುತ್ತಾರೆ. ಈ ನರಕದಲ್ಲಿ ಎಲ್ಲರೂ ಗರ್ಭ ಜೈಲಿನಲ್ಲಿ ಚಡಪಡಿಸುತ್ತಿದ್ದಾರೆ. ಸತ್ಯುಗದಲ್ಲಿ ಗರ್ಭ ಮಹಲ್ ಇರುತ್ತದೆ, ಕಲಿಯುಗದಲ್ಲಿ ಗರ್ಭ ಜೈಲ್ ಇರುತ್ತದೆ. ಶ್ರೀಕೃಷ್ಣನ ಚಿತ್ರ ಬಹಳ ಸುಂದರವಾಗಿದೆ. ಶ್ರೀಕೃಷ್ಣ ನರಕವನ್ನು ಕಾಲಿನಿಂದ ಒದೆಯುತ್ತಿದ್ದಾರೆ. ಶ್ರೀಕೃಷ್ಣನ 84 ಜನ್ಮದ ಬಗ್ಗೆ ಇಲ್ಲಿ ಬರೆಯಲಾಗಿದೆ. ಭಗವಾನ್ ವಾಚಾಗಿದೆ, ಮಕ್ಕಳೇ ನಿಮಗೆ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿಲ್ಲ. ಈಗ ನಾನು ನಿಮಗೆ ನಿಮ್ಮ ಜನ್ಮದ ಬಗ್ಗೆ ತಿಳಿಸುತ್ತಿದ್ದೇನೆ. ಯಾರು ಸಂಪೂರ್ಣ 84 ಜನ್ಮವನ್ನು ಪಡೆದುಕೊಂಡಿದ್ದಾರೋ ಅವರಿಗೆ ಪರಮಾತ್ಮ ತಂದೆ ಅವರ ಜನ್ಮದ ರಹಸ್ಯವನ್ನು ತಿಳಿಸುತ್ತಾರೆ. ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ. ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆ ಜೊತೆಗೆ ನೀವು ಒಳ್ಳೆಯ ನಡತೆಯನ್ನು ಧಾರಣೆ ಮಾಡಿಕೊಳ್ಳಬೇಕು. ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುವ ಲೋಭವನ್ನು ನೀವೀಗ ಇಟ್ಟುಕೊಳ್ಳಬೇಕು. ಬೇರೆ ಯಾವ ವಸ್ತುವಿನ ಬಗ್ಗೆಯೂ ನಿಮಗೆ ಲೋಭ ಇರಬಾರದು. ಈಗ ನೀವು ಯಾವ ವಸ್ತುವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಬಾರದು. ಯಾವುದಾದರೂ ವಸ್ತುವನ್ನು ನೀವು ನಿಮ್ಮ ಬಳಿ ಇಟ್ಟುಕೊಂಡರೆ ನಿಮ್ಮ ಬುದ್ಧಿ ಆ ವಸ್ತುವಿನ ಜೊತೆಗೆ ಜೋಡಣೆ ಆಗಿರುತ್ತದೆ. ಆಗ ನೀವು ಪದಭ್ರಷ್ಟರಾಗಿ ಬಿಡುತ್ತೀರಾ. ದೇಹ ಸಹಿತ ಏನೆಲ್ಲ ಈ ಜಗತ್ತಿನಲ್ಲಿ ಇದೆಯೋ ಆ ಎಲ್ಲಾ ವಸ್ತುವಿನಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಳ್ಳಬೇಕು. ಒಬ್ಬ ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಬೇಕು. ಕೆಲವು ಮನುಷ್ಯರು ಬಹಳ ಒಳ್ಳೆಯ ಫರ್ನಿಚರ್ ಅನ್ನು ಮನೆಯಲ್ಲಿ ಇಟ್ಟುಕೊಳ್ಳುತ್ತಾರೆ. ಕೆಲವು ವ್ಯಕ್ತಿಗಳ ಬಳಿ ಬಹಳಷ್ಟು ಫರ್ನಿಚರ್ ಇರುತ್ತದೆ. ಸಾಯುವ ಸಮಯದಲ್ಲಿ ಅವರಿಗೆ ಫರ್ನಿಚರ್ನ ನೆನಪು ಬರುತ್ತದೆ. ಯಾವ ವಸ್ತುವಿನ ಬಗ್ಗೆ ನಮಗೆ ಜಾಸ್ತಿ ಪ್ರೀತಿ ಇರುತ್ತದೆಯೋ ಅಂತಿಮ ಸಮಯದಲ್ಲಿ ಅವಶ್ಯವಾಗಿ ಅದೇ ವಸ್ತುವಿನ ನೆನಪು ಬರುತ್ತದೆ. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಕೆಲವು ಮಕ್ಕಳು ಲೋಭಕ್ಕೆ ವಶ ಆಗಿ ಯಾವುದೋ ವಸ್ತುವನ್ನು ಯಾರಿಗೂ ಗೊತ್ತಾಗದಂತೆ ಮುಚ್ಚಿಟ್ಟುಕೊಳ್ಳುತ್ತಾರೆ. ನೀವು ಯಾವ ವಸ್ತುವನ್ನು ಯಾರಿಗೂ ಗೊತ್ತಾಗದಂತೆ ಮುಚ್ಚಿಟ್ಟುಕೊಳ್ಳಬಾರದು. ಯಜ್ಞದಲ್ಲಿ ನಿಮಗೆ ಎಲ್ಲಾ ವಸ್ತುಗಳು ಸಿಗುತ್ತದೆ. ನೀವು ಯಾವುದಾದರೂ ವಸ್ತುವನ್ನು ಯಾರಿಗೂ ಗೊತ್ತಾಗದಂತೆ ಗುಪ್ತ ರೂಪದಲ್ಲಿ ಮುಚ್ಚಿಟ್ಟುಕೊಂಡರೆ ನಿಮ್ಮ ಬುದ್ಧಿ ಆ ವಸ್ತುವಿನ ಜೊತೆಗೆ ಜೋಡಣೆ ಆಗಿರುತ್ತದೆ. ಪರಮಾತ್ಮ ತಂದೆಯ ಆಜ್ಞೆ ಆಗಿದೆ. ಪರಮಾತ್ಮ ಶಿವತಂದೆಯ ಭಂಡಾರದಲ್ಲಿ ಮಕ್ಕಳಿಗೆ ಎಲ್ಲಾ ವಸ್ತುಗಳು ಅವಶ್ಯವಾಗಿ ಸಿಗುತ್ತದೆ. ಇಂಥವರು ಬಹಳ ಒಳ್ಳೆಯ ಸೀರೆಯನ್ನು ಉಟ್ಟುಕೊಂಡಿದ್ದಾರೆ. ನಾನು ಇಂತಹ ಒಳ್ಳೆಯ ಸೀರೆಯನ್ನು ಉಟ್ಟುಕೊಳ್ಳಬೇಕು ಅನ್ನುವ ವಿಚಾರ ಮಕ್ಕಳಿಗೆ ಬರಬಾರದು. ನೀವೀಗ ಪರಮಾತ್ಮ ತಂದೆಯ ಮೂಲಕ ರಾಜ್ಯಭಾಗ್ಯದ ಆಸ್ತಿಯನ್ನು ಪಡೆದುಕೊಳ್ಳಲು ಬಂದಿದ್ದೀರೋ ಅಥವಾ ಸೀರೆಯ ಆಸ್ತಿಯನ್ನು ಪಡೆದುಕೊಳ್ಳಲು ಪರಮಾತ್ಮ ತಂದೆಯ ಬಳಿ ಬಂದಿದ್ದೀರೋ? ಯಾರು ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೋ ಅವರನ್ನು ನೋಡಿ ಎಲ್ಲರೂ ಅವರಿಗೆ ಬಲಿಹಾರಿ ಆಗುತ್ತಾರೆ.
ನೀವೀಗ ಹೇಳಬೇಕು, ಪರಮಾತ್ಮ ಶಿವತಂದೆಯ ಭಂಡಾರದಿಂದ ನಮಗೆ ಎಲ್ಲ ವಸ್ತುಗಳು ಪ್ರಾಪ್ತಿಯಾಗಿದೆ. ಶಿವನ ಭಂಡಾರದಿಂದ ಪ್ರಾಪ್ತಿಯಾಗಿರುವ ವಸ್ತುವನ್ನು ಬಿಟ್ಟು ಬೇರೆ ಯಾರೂ ನೀಡುವಂತಹ ವಸ್ತುವನ್ನು ನಾವು ಧರಿಸಿಕೊಳ್ಳಲು ಸಾಧ್ಯ ಇಲ್ಲ ಎಂದು ನೀವು ಹೇಳಬೇಕು. ಬೇರೆಯವರು ಸೀರೆಯನ್ನು ಕೊಟ್ಟರೆ ನೀವು ಅವರಿಗೆ ಹೇಳಬೇಕು, ಪರಮಾತ್ಮ ಶಿವನ ಭಂಡಾರದಿಂದ ನಮಗೆ ಏನು ಸಿಗುತ್ತದೆಯೋ ಅದನ್ನೇ ನಾವು ಧರಿಸಿಕೊಳ್ಳುತ್ತೇವೆ. ಬೇರೆಯವರು ಕೊಡುವಂತಹ ವಸ್ತುವನ್ನು ನಾವು ಧರಿಸಿಕೊಳ್ಳುವುದಿಲ್ಲ ಎಂದು. ನಾವು ಯಜ್ಞದಿಂದಲೇ ಎಲ್ಲವನ್ನೂ ಪಡೆದುಕೊಳ್ಳುತ್ತೇವೆ. ಯಜ್ಞದಿಂದ ನೀವು ಎಲ್ಲ ವಸ್ತುವನ್ನು ಪಡೆದುಕೊಂಡರೆ ಆಗ ಪರಮಾತ್ಮ ಶಿವತಂದೆಯ ನೆನಪೇ ನಿಮಗೆ ಇರುತ್ತದೆ. ಶಿವತಂದೆಯ ಭಂಡಾರದಿಂದ ನಮಗೆ ಈ ವಸ್ತು ಪ್ರಾಪ್ತಿಯಾಗಿದೆ ಅನ್ನುವ ವಿಚಾರ ಮನಸ್ಸಿನಲ್ಲಿ ಇರಬೇಕು. ಯಾವುದಾದರೂ ವಸ್ತುವಿನ ಬಗ್ಗೆ ಲೋಭವನ್ನು ಇಟ್ಟುಕೊಂಡು ಆ ವಸ್ತುವನ್ನು ಯಾರಿಗೂ ಗೊತ್ತಾಗದಂತೆ ಕಳ್ಳತನ ಮಾಡಿ ಮುಚ್ಚಿಟ್ಟುಕೊಂಡರೆ ಕಳ್ಳತನವನ್ನು ಮಾಡುವ ಅಭ್ಯಾಸ ನಮಗೆ ಆಗಿಬಿಡುತ್ತದೆ. ಈಗ ನಾವು ಎಲ್ಲವನ್ನೂ ತ್ಯಾಗ ಮಾಡುತ್ತೇವೆ. ಈಗ ನೀವು ಇಲ್ಲಿ ಎಲ್ಲವನ್ನೂ ತ್ಯಾಗ ಮಾಡಿದರೆ ಸತ್ಯಯುಗದಲ್ಲಿ ನಿಮಗೆ ಬಹಳ ಸುಂದರವಾದ ಒಳ್ಳೆಯ ವಸ್ತುಗಳು ಸಿಗುತ್ತದೆ. ಪರಮಾತ್ಮ ಶಿವತಂದೆ ಕೆಲವೊಮ್ಮೆ ಮಕ್ಕಳ ಪರೀಕ್ಷೆಯನ್ನು ಕೂಡ ಮಾಡುತ್ತಾರೆ. ಪರಮಾತ್ಮ ಶಿವತಂದೆ ನೋಡುತ್ತಾರೆ ಮಕ್ಕಳಿಗೆ ಎಷ್ಟು ದೇಹಾಭಿಮಾನ ಇದೆ ಎಂದು. ನೀವೀಗ ಪರಮಾತ್ಮ ಶಿವತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೀರಾ, ಬಾಬಾ ನೀವು ಯಾವ ಊಟವನ್ನು ಮಾಡಿಸುತ್ತೀರೋ ಅದನ್ನೇ ನಾನು ಊಟ ಮಾಡುತ್ತೇನೆ, ನೀವು ಯಾವ ವಸ್ತ್ರವನ್ನು ಧರಿಸಿಕೊಳ್ಳಲು ನೀಡುತ್ತೀರೋ ಅದನ್ನೇ ನಾನು ಧರಿಸಿಕೊಳ್ಳುತ್ತೇನೆ ಎಂದು ನೀವು ಪರಮಾತ್ಮ ಶಿವತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೀರಾ. ಅಂದ ಮೇಲೆ ನೀವೀಗ ಮನಸ್ಸಿನಿಂದ ಅರ್ಥ ಮಾಡಿಕೊಳ್ಳಬೇಕು, ಎಲ್ಲಾ ವಸ್ತುವನ್ನು ಪರಮಾತ್ಮ ಶಿವತಂದೆ ನನಗೆ ನೀಡುತ್ತಿದ್ದಾರೆ, ಎಲ್ಲಾ ವಸ್ತುವನ್ನು ಪರಮಾತ್ಮ ಶಿವತಂದೆ ನೀಡುತ್ತಿದ್ದಾರೆ ಎಂದು ತಿಳಿದುಕೊಂಡಾಗ ನಮ್ಮ ಸ್ಥಿತಿ ಬಹಳ ಚೆನ್ನಾಗಿರುತ್ತದೆ. ಈಗ ನಮ್ಮ ಸ್ಥಿತಿ ಬಹಳಷ್ಟು ಫಸ್ಟ್ ಕ್ಲಾಸ್ ಆಗಿರಬೇಕು. ಪರಮಾತ್ಮ ಶಿವತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ಅಂದ ಮೇಲೆ ಶ್ರೀಮತದಂತೆ ನಡೆದು ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು. ಪರಮಾತ್ಮ ಶಿವತಂದೆಯ ಸಲಹೆಯಂತೆ ನಡೆಯಬೇಕು. ಮಮ್ಮ ಬಾಬಾ ಎಂದು ಕರೆಯುತ್ತೀರಾ, ಅಂದ ಮೇಲೆ ಮಮ್ಮ ಬಾಬಾರವರನ್ನು ಸಂಪೂರ್ಣ ಅನುಕರಣೆ ಮಾಡಬೇಕು. ಎಲ್ಲರಿಗೂ ಮಾರ್ಗವನ್ನು ತೋರಿಸಬೇಕು. ಪರಮಾತ್ಮ ಶಿವತಂದೆಯ ಮೂಲಕ ಮೊದಲು ನಮಗೆ ಆಸ್ತಿ ಸಿಕ್ಕಿತ್ತು, ಈಗ ಪುನಃ ನಾವು ಶಿವತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ನೆನಪಿನ ಯಾತ್ರೆಯನ್ನು ನಾವೀಗ ಮಾಡುತ್ತಿದ್ದೇವೆ. ನಾವೀಗ ನೆನಪಿನ ಯಾತ್ರೆಯಲ್ಲಿ ಇದ್ದೇವೆ. ಪರಮಾತ್ಮ ಶಿವತಂದೆ ತಿಳಿಸುತ್ತಾರೆ, ನೀವೀಗ ಎಷ್ಟು ಶಕ್ತಿಶಾಲಿ ಆಗುತ್ತೀರೋ ಮಾಯೆ ಅಷ್ಟು ಜೋರಾಗಿ ನಿಮ್ಮ ಜೊತೆಗೆ ಯುದ್ಧವನ್ನು ಮಾಡಲು ನಿಮ್ಮ ಸಮ್ಮುಖಕ್ಕೆ ಬರುತ್ತದೆ. ನೀವು ಏಕೆ ಗೊಂದಲಕ್ಕೊಳಗಾಗುತ್ತೀರಾ? ಕೆಲವು ಮಕ್ಕಳಿಗೆ ಪರಮಾತ್ಮ ಶಿವತಂದೆ ಪತ್ರವನ್ನು ಬರೆಯುತ್ತಾರೆ, ಮಕ್ಕಳೇ ನೀವು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುವಂತಹ ಮಕ್ಕಳಾಗಿದ್ದೀರಾ, ಮಾಯೆಯ ಬಿರುಗಾಳಿ ನಿಮ್ಮ ಸಮ್ಮುಖಕ್ಕೆ ಬಂದೇ ಬರುತ್ತದೆ. ನೀವು ಈ ಜೀವನದ ಸಂಪೂರ್ಣ ಆಯಸ್ಸು ಮುಗಿಯುವವರೆಗೂ ಬ್ರಹ್ಮಚಾರಿಗಳಾಗಿ ಇರುತ್ತೀರಾ? ವೃದ್ಧರಾದಾಗ ಮಾಯೆ ಬಂದು ನಿಮಗೆ ಬಹಳಷ್ಟು ಕಾಟವನ್ನು ಕೊಡುತ್ತದೆ. ನೀವು ವೃದ್ಧರಾಗಿದ್ದರೂ ಕೂಡ ಮಾಯೆ ನಿಮಗೆ ಕಾಟವನ್ನು ಕೊಡುತ್ತದೆ. ಮದುವೆಯನ್ನು ಮಾಡಿಕೊಳ್ಳಬೇಕು, ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು ಎಂದು ವೃದ್ಧರಿಗೂ ಮಾಯೆ ಕೆಟ್ಟ ವಿಚಾರ ಬರುವಂತೆ ಮಾಡುತ್ತದೆ. ಮಾಯೆ ವೃದ್ಧರನ್ನು ಕೂಡ ಯುವಕರನ್ನಾಗಿ ಮಾಡಿಬಿಡುತ್ತದೆ. ಮಾಯೆ ಈ ರೀತಿ ಬಹಳಷ್ಟು ಕಾಟವನ್ನು ಕೊಡುತ್ತದೆ. ನೀವು ಏಕೆ ಭಯ ಪಡುತ್ತೀರಾ ಎಂದು ಪರಮಾತ್ಮ ತಂದೆ ಕೇಳುತ್ತಾರೆ. ಬಲೆ ಮಾಯೆಯ ಬಿರುಗಾಳಿ ಎಷ್ಟು ಬೇಕಾದರೂ ಬರಲಿ, ಆದರೆ ಪರಮಾತ್ಮ ಶಿವತಂದೆಯನ್ನು ನೀವು ನೆನಪು ಮಾಡಿದರೆ ನೀವು ಸ್ವಯಂ ಸುರಕ್ಷಿತರಾಗಿ ಇರುತ್ತೀರಾ. ಪರಮಾತ್ಮ ಶಿವತಂದೆಯ ನೆನಪಿನಿಂದ ನೀವು ಮಾಯೆಯಿಂದ ಸ್ವಯಂ ರಕ್ಷಣೆ ಮಾಡಿಕೊಳ್ಳಬಹುದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಲೋಭಕ್ಕೆ ವಶಾಗಿ ಯಾವ ವಸ್ತುವನ್ನು ಯಾರಿಗೂ ಗೊತ್ತಾಗದಂತೆ ನಮ್ಮ ಬಳಿ ಬಚ್ಚಿಟ್ಟುಕೊಳ್ಳಬಾರದು. ಪರಮಾತ್ಮ ಶಿವತಂದೆಯ ಆಜ್ಞೆಯಂತೆ ನಡೆಯಬೇಕು. ಸೆಕೆಂಡ್ ಪಾಯಿಂಟ್, ಪರಮಾತ್ಮ ತಂದೆ ಯಾವ ಆಹಾರವನ್ನು ಊಟ ಮಾಡಿಸುತ್ತಾರೋ ಅದನ್ನೇ ಊಟ ಮಾಡಬೇಕು. ಪರಮಾತ್ಮ ತಂದೆ ಧರಿಸಿಕೊಳ್ಳಲು ಯಾವ ವಸ್ತ್ರವನ್ನು ನೀಡುತ್ತಾರೋ ಅದನ್ನೇ ಧರಿಸಿಕೊಳ್ಳಬೇಕು. ಒಬ್ಬ ಶಿವತಂದೆಯ ಭಂಡಾರದಿಂದಲೇ ಎಲ್ಲ ವಸ್ತುಗಳನ್ನು ಪಡೆದುಕೊಳ್ಳಬೇಕು ಎಂದು ದೇಹಾಭಿಮಾನಕ್ಕೆ ವಶ ಆಗಬಾರದು. ಮಮ್ಮ ಬಾಬಾರವರನ್ನು ಸಂಪೂರ್ಣ ಅನುಕರಣೆ ಮಾಡಬೇಕು. ಇಂದಿನ ವರದಾನ ಆಗಿದೆ, ಸರ್ವ ಖಜಾನೆಯನ್ನು ಹಂಚುತ್ತಾ ಮತ್ತು ಸರ್ವ ಖಜಾನೆಯನ್ನು ವೃದ್ಧಿ ಮಾಡಿಕೊಳ್ಳುತ್ತಾ ಸದಾ ಸಂಪನ್ನರಾಗಿ ಇರುವಂತಹ ಬಾಲಕರಿಂದ ಮಾಲೀಕರಾಗಿ. ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಒಂದೇ ರೀತಿ ಖಜಾನೆಯನ್ನು ಕೊಟ್ಟು ಎಲ್ಲರನ್ನು ಬಾಲಕರಿಂದ ಮಾಲೀಕರನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಪರಮಾತ್ಮ ತಂದೆಯ ಮೂಲಕ ಒಂದೇ ರೀತಿ ಖಜಾನೆ ಪ್ರಾಪ್ತಿಯಾಗಿದೆ.
ಒಂದು ವೇಳೆ ಯಾರಾದರೂ ಖಜಾನೆಯಿಂದ ಭರ್ಪೂರಾಗಿಲ್ಲ ಅಂದರೆ ಅದಕ್ಕೆ ಕಾರಣ ಏನು ಅಂದರೆ, ಖಜಾನೆಯನ್ನು ರಕ್ಷಣೆ ಮಾಡಿಕೊಳ್ಳಲು ನಿಮಗೆ ಬರುತ್ತಿಲ್ಲ ಅಥವಾ ಖಜಾನೆಯನ್ನು ವೃದ್ಧಿ ಮಾಡಿಕೊಳ್ಳಲು ನಿಮಗೆ ಬರುತ್ತಿಲ್ಲ ಎಂದು ಅರ್ಥ. ಖಜಾನೆಯನ್ನು ವೃದ್ಧಿ ಮಾಡಿಕೊಳ್ಳುವ ವಿಧಿ ಅಂದರೆ ಖಜಾನೆಯನ್ನು ಹಂಚುವುದೇ ಆಗಿದೆ. ಖಜಾನೆಯನ್ನು ರಕ್ಷಣೆ ಮಾಡಿಕೊಳ್ಳುವ ವಿಧಿ ಅಂದರೆ ಬಾರಿ ಬಾರಿಗೂ ಖಜಾನೆಯನ್ನು ಚೆಕ್ ಮಾಡಿಕೊಳ್ಳುವುದೇ ಆಗಿದೆ. ಅಟೆನ್ಷನ್ ಮತ್ತು ಚೆಕಿಂಗ್ ಅನ್ನುವ ಇಬ್ಬರು ಕಾವಲುದಾರರು ಸರಿಯಾಗಿ ಇದ್ದರೆ ನಿಮ್ಮ ಖಜಾನೆ ಸದಾ ಸುರಕ್ಷಿತವಾಗಿ ಇರುತ್ತದೆ. ಖಜಾನೆಯ ಕಡೆ ನಮಗೆ ಗಮನ ಇರಬೇಕು. ಬಾರಿ ಬಾರಿಗೂ ಖಜಾನೆಯನ್ನು ಚೆಕ್ ಮಾಡಬೇಕು. ಆಗ ನಮ್ಮ ಖಜಾನೆ ಸದಾ ಸುರಕ್ಷಿತವಾಗಿ ಇರುತ್ತದೆ. ಇಂದಿನ ಸ್ಲೋಗನ್ ಆಗಿದೆ. ಪ್ರತಿಯೊಂದು ಕಾರ್ಯವನ್ನು ಮಾಡುವಾಗ ಅಧಿಕಾರಿ ಆತ್ಮ ನಾನು ಅನ್ನುವ ನಿಶ್ಚಯದಲ್ಲಿ ಸ್ಥಿತಾಗಿ ಕಾರ್ಯವನ್ನು ಮಾಡಿ. ಪ್ರತಿಯೊಂದು ಕಾರ್ಯವನ್ನು ಮಾಡುವಾಗ ಅಧಿಕಾರಿ ಆತ್ಮ ಅನ್ನುವ ನಶೆಯಲ್ಲಿ ಸ್ಥಿತಾಗಿ ಕಾರ್ಯವನ್ನು ಮಾಡಿ. ಆಗ ಕಾರ್ಯವನ್ನು ಮಾಡುವಾಗ ಪರಿಶ್ರಮದ ಅನುಭವ ಆಗುವುದಿಲ್ಲ. ಯಾವುದೇ ಕರ್ಮವನ್ನು ಮಾಡುವಾಗ ನಮಗೆ ಕಷ್ಟದ ಅನುಭವ ಆಗಬಾರದು. ಕರ್ಮವನ್ನು ಮಾಡುವಾಗ ನಾವು ಪರಿಶ್ರಮದಿಂದ ಮುಕ್ತ ಆಗಿರಬೇಕು. ಅಂದರೆ ಪ್ರತಿಯೊಂದು ಕರ್ಮವನ್ನು ಅಧಿಕಾರಿ ಆತ್ಮ ನಾನು ಅನ್ನುವ ನಿಶ್ಚಯದಲ್ಲಿ ಸ್ಥಿತಾಗಿ ಮಾಡಬೇಕು. ಮತ್ತು ಪ್ರತಿಯೊಂದು ಕಾರ್ಯವನ್ನು ಮಾಡುವಾಗ ನಾನು ಅಧಿಕಾರಿ ಆತ್ಮ ಅನ್ನುವ ನಶೆಯಲ್ಲಿ ಸ್ಥಿತಾಗಿ ಕರ್ಮವನ್ನು ಮಾಡಬೇಕು. ಆಗ ಪರಿಶ್ರಮದಿಂದ ಸಹಜವಾಗಿ ಮುಕ್ತ ಆಗುತ್ತೇವೆ. ಒಳ್ಳೆಯದು. ಓಂ ಶಾಂತಿ.